ಸುಮ್ನೆ ತಲೆ ತಿನ್ಬೇಡ ಹುಡುಗಿ, ಹೋಗ್ತಾ ಇರು ಇಲ್ಲಿಂದ. ಆಮೇಲೆ ನೀವೇ ನನ್ನ ಹತ್ರ ಹೇಳಬೇಕು, ಏ ಹುಡುಗಿ ಮುಂದಿನ ಜನ್ಮದಲ್ಲೂ ನೀನೇ ನನ್ನ ಸೊಸೆ ಅಂತ. ಅದೇ ನನ್ನ ಗುರಿ. ನೀನು ಹೀಗೆ ಹುಚ್ಚುಚ್ಚಾಗಿ ಮಾತಾಡಿದ ತಕ್ಷಣ ನಾನು ಕರಗೋದು ಇಲ್ಲ, ನೀನು ಅನ್ಕೊಂಡಿದ್ದು ಆಗೋದು ಇಲ್ಲ. ನಿಮ್ಮ ಆಶೀರ್ವಾದ ಒಂದಿದ್ರೆ ಎಲ್ಲ ಆಗುತ್ತೆ ಬಿಡಿ. ಬಿಡಿ ಅತ್ತೆ. ಅತ್ತೆ ನಮ್ಮ ಅತ್ತೆಗೊಂದು ತಣ್ಣಗಿರೋ ಜ್ಯೂಸ್ ತಗೊಂಬಾರೋ. ನಾನು ಇವ್ರ ಹತ್ರ ಮಾತಾಡ್ತಿದ್ದೀನಲ್ಲ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಏನ್ ಮಾಡದಪ್ಪ, ನೀನ್ ಬಿಜಿ, ಮನೆ ಹತ್ರ ಬಾ ಅಂದ್ರೆ ಬರಲ್ಲ, ಅದಾದ್ಮೇಲೆ ಕಂಪ್ಲೇಂಟ್ ಬೇರೆ, ಎಷ್ಟು ದಿನ ಆಯ್ತು ಸಿಕ್ಕಿ ಅಂತ. ಅಲ್ಲ ಎಸ್ಕ್ಯೂಸ್ ಮೀ, ಬಿಜಿ ನಾವಲ್ಲ ತಾವು. ಹೊಸ್ದಾಗ ಲವ್ ಅಲ್ಲಿ ಬೇರೆ ಬಿದ್ದಿದ್ದೀರಿ, ನಿಮ್ಮಿಬ್ರು ಮಧ್ಯೆ ಕರಡಿತಾರ, ನಾನ್ ಯಾಕೆ? ಅಬ್ಬಾ, ಲವ್ ಅಂತಿದ್ದ ಏನ ಹುಡುಗನ್ ಕೆನೆ ಕೆಂಪುಗಾಗ್ಬಿಡ್ತು. ಮತ್ತೆ ಹೇಗ್ ನಡೀತಾ ಇದೆ ನಿಮ್ಮಿಬ್ರು ಲವ್ ಸ್ಟೋರಿ? ಹೇಗ್ ನಡೀತಾ ಇದೆ ಅಂದ್ರೆ ಏನಂತ ಹೇಳು, ತುಂಬಾ ಚೆನ್ನಾಗಿ ನಡೀತಾ ಇದೆ ಬಾಮೈದ. ನಾನು ಪ್ರಪೋಸ್ ಮಾಡಾದ್ಮೇಲೆ ಮನ್ಸೆಲ್ಲ ತುಂಬಾ ಹಗುರವಾಗಿದೆ ಕಣೋ. ಜಗತ್ತು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾ? ಚಿಕ್ಕಲ್ಲ ಅದಕ್ಕೆ ಕಣಪ್ಪ ಇದೆ ಹೇಳೋದು, ಪ್ರೀತಿ ಇದ್ರೆ ಹೇಳ್ಕೊಬಿಡ್ಬೇಕು, ಮನ್ಸಲ್ಲಿ ಇಟ್ಕೊಂಡು ಒದ್ದಾಡಬಾರ್ದು. ಅದ್ ಬಿಡು, ಮತ್ತೆ ಅಕ್ಕ ಬಂಡು ನೀನು ಹನಿಮೂನ್ ಎಲ್ ಪ್ಲಾನ್ ಮಾಡಿದ್ದೀರಾ? ಅಬ್ಬಾ ಹನಿಮೂನ, ಅದ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ, ಅದ್ರ ಬಗ್ಗೆ ಹೇಗೋ ಮಾತಾಡೋದು? ಹೇಗೆ ಅಂದ್ರೆ ಬಾಯಲ್ಲಿ ಮೊದ್ಲು ಅಕ್ಕ ಬಂಡ್ ಜೊತೆ ಮಾತಾಡಿ ಅವನಿ ಮುಂದೆ ಫಿಕ್ಸ್ ಮಾಡ್ಕೊಂಬಿಡಪ್ಪ. ನೀನೇನೋ ಇನ್ನು ಚಿಕ್ಕ ಹುಡ್ಕೊಂತಾರ? ಏ ಹೋಗಲ್ಲ, ನನ್ ಕೈಲಿ ಆಗಲ್ಲ. ಇವಾಗ ನಾನು ಅವಳಿಗೆ ಏನೋ ಹೇಳಕ್ ಹೊರಟಿರ್ತೀನಿ, ಅವಳು ಇನ್ನೇನೋ ಹೇಳಿರ್ತಾಳೆ, ನಾನ್ ಏನ್ ಹೇಳಕ್ ಹೊರಟನೋ ಅದೇ ಮರ್ತೋಗಿರುತ್ತ ಕಣ. ಏನಪ್ಪ ಮೈದ ನೀನು, ನಿನ್ನ ಗುರಿ ನೀನು ಮುಖ್ಯ ಕಣೋ, ಯಾರು ಏನಂದ್ರು ತಲೆ ಕೆಡ್ಸ್ಕೋಬಾರ್ದು, ನೀನ್ ಧೈರ್ಯವಾಗಿರ್ಬೇಕು. ಬಾಮೈದ ಈಗ ನಿನ್ನ ಗುರಿ ಹನಿಮೂನ್, ಹೋಗು ಬಾಮೈದ ಹೋಗು, ಅಕ್ಕ ಬಾಣ್ ಜೊತೆ ಮಾತಾಡು. ಬಾಮಿ ಅದ್ರ ಬಗ್ಗೆ ಎಲ್ಲ ಹೇಗೋ ಮಾತಾಡೋದು? ಅಯ್ಯೋ ಅದನ್ನು ನಾನು ಹೇಳ್ಕೊಡ್ಬೇಕ? ನೋಡು ಬಾಮೈದ, ಮನೆಗೆ ಹೋಗ್ಬೇಕಾದ್ರೆ ಏನಾದ್ರೂ ಅವಳಿಗೋಸ್ಕರ ತಗೋ, ಅದನ್ನ ರೊಮ್ಯಾಂಟಿಕ್ ಆಗಿ ಕೊಡು, ಅವಳ ಜೊತೆ ಕಾಲ ಕಳಿ, ಈ ವಿಷಯನ ಪ್ರಸ್ತಾಪ ಮಾಡು. ಸಿಂಪಲ್ ವರ್ಕೌಟ್ ಆಗುತ್ತೆ ಅಂತ್ಯಾ? ಡೌಟೇ ಬೇಡ ಬಾಮೈದ, ಹುಡುಗಿರ್ ಇಂಥದಕ್ಕೆಲ್ಲ ರಪ್ಪ ಅಂತ ಬೀಳ್ತಾರೆ. ಬಾಮಿ ಅದು ಸತ್ಯ ನೆನ್ಪಿರ್ಲಿ. ಬಾಮೈದ ಪ್ರೀತಿ ವಿಷಯ ಬಂದ್ರೆ ಎಲ್ಲ ಹೆಣ್ಮಕ್ಳು ಒಂದೇ ಕಣ, ನೀನ್ ಪ್ರೀತಿ ತೋರ್ದಷ್ಟು ಮೇಣತ್ತರ ಹಂಗೆ ಕರ್ಗೋಗ್ಬಿಡ್ತಾರೆ. ಹಾಗಂತ್ಯಾ? ಹಾಗಿದ್ರೆ ಸತ್ಯನ್ ಏನ್ ತಗೊಂಡ್ ಹೋಗ್ಲಿ? ಎರಡ್ ಸ್ಕೂ ಡ್ರೈವರ್ ಒಂದ್ ಕಟಿಂಗ್ ಪ್ಲೇಯರ್ ತಗೊಂಡೋಗ್ಬಿಡು. ಹಾರ್ಡ್ವೇರ್ ಅಂಗಡಿ ಇದೆ ಅಲ್ಲಿ. ಟಾಟ ಎಲ್ಲ ನನ್ನ ಕೇಳ್ತಲ್ಲ, ಅವಳು ನಿನ್ನೆಂಟಿ ಕಣೋ, ನಿನಗ್ ಗೊತ್ತಿರ್ಬೇಕು. ಬಾಮೈದ ನೀ ನನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಹೌದು. ಪ್ಲೀಸ್ ನೀನು ಹೆಲ್ಪ್ ಮಾಡೋ ಪ್ಲೀಸ್. ಮುದ್ದು ಇರು, ನನ್ನ ದಿವ್ಯ ದೃಷ್ಟಿಲಿ ಯೋಚನೆ ಮಾಡ್ತೀನಿ. ಬಾಮೈದ ಒಂದ್ ಕೆಲ್ಸ ಮಾಡು, ಹೋಗ್ತಾ ಒಂದ್ ಒಳ್ಳೆ ಕಾಸ್ಟ್ಲಿ ಮೊಬೈಲ್ ಗಿಫ್ಟ್ ಕೊಟ್ಬಿಡು. ಸುಮ್ನೆ ಆಗಿ ದುಡ್ಡು ವೇಸ್ಟ್ ಮಾಡ್ತೀಯಾ, ಇರೋ ಮೊಬೈಲ್ ಏನ್ ತಿಪ್ಪೆಗೆ ಬಿಸಾಕ್ಲ ಅಂತ ಬೈತಾಳ. ಅದು ನಿಜನೇ. ಬಾಮೈದ ಅಕ್ಕ ಅವನಿಗೆ ಹೇಗಿದ್ರು ಬೈಕ್ ಅಂದ್ರೆ ಇಷ್ಟ, ಒಂದ್ ಬೈಕ್ ಕೊಡ್ಸ್ಬಿಡು. ಲೇ ಮನೆಗೆ ಹೋಗ್ತಾ ಬೈಕ್ ತಗೊಂಡು ಹೋಗಕ್ಕಾಗತ್ತೇನೋ ಇವತ್ತಾಗದ್ ಹೇಳೋ. ಇವತ್ತಾಗದೆ ಇದ್ರು ಅಕ್ಕ ಬಣ್ಣ ನೀನ್ ಬೈಕ್ ಗಿಫ್ಟ್ ಮಾಡಕ್ ಆಗಲ್ಲ ಬಿಡು, ಯಾಕಂದ್ರೆ ಸೀತಮ್ಮ ಆಮೇಲೆ ನೀನ್ ಕ್ಲಾಸ್ ತಗೋತಾರೆ. ಏಯ್ ಹಿಂಗ್ ಹೇಳಿದ್ರೆ ಹಂಗ ಹೇಳ್ತೀಯ, ಹಂಗ ಹೇಳಿದ್ರೆ ಹಿಂಗ ಹೇಳ್ತೀಯ, ಕರೆಕ್ಟ್ ಆಗಿ ಏನೋ ಒಂದ್ ಐಡಿಯಾ ಕೊಡೋ ಪುಣ್ಯಾತ್ಮ. ಬೈಬೇಡ ಕಣೋ, ಅಪರೂಪಕ್ಕೆ ಸಿಕ್ಕಿದ್ದೀನಿ ಯಾಕೋ. ಹಾ ಈಗ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡ್ತೀನಿ ತಡಿ. ಒಂದ್ ಐಡಿಯಾ ಬಂತು ಕಡ. ಏನೋ ಅದು? ಹಳೆ ಸಿನಿಮಾ ಎಲ್ಲ ನೋಡಿದ್ಯಾ? ಮೆಲ್ಲುಸಿರಿ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ
ಅದರಲ್ಲಿ ಗಂಡ ಮನೆಗೆ ಹೋಗ್ತಾ ಎಂಟಿಗೆ ಏನ್ ತಗೊಂಡೋಗ್ತಾನೆ ಹೇಳು. ಏನು ಬಾಯಲ್ಲಿಟ್ರೆ ಕರ್ಗು ಸಿಹಿಯಾದ ಮೈಸೂರು ಪಾಕು, ಗಮ ಗಮ ಅನ್ನು ಮಲ್ಲಿಗೆ ಹೂವ, ಇದನ್ ತಗೊಂಡೋಗ್ ಕೊಡೋ. ಇದು ಹಳೆ ಐಡಿಯಾ ಆಗ್ಲಿಲ್ವೇನೋ ಬಾಮೈದ. ಐಡಿಯಾ ಹಳೇದಾಗಿರ್ಬೋದು, ಆದ್ರೆ ಭಾವನೆ ನವನವೀನ. ಹಾಗಂತ ಯಾಕೋ ಎದ್ರಕೋತ್ಯಾ, ಇವತ್ ಮನೆಗೆ ಹೋಗ್ತಾ ಮೈಸೂರು ಪಾಕು ಮಲ್ಲಿಗೆ ತಗೊಂಡೋಗು, ಆಮೇಲೆ ನಡೆಯೋ ಮ್ಯಾಜಿಕ್ ನೀನೇ ನೋಡು. ಯಾಕೆ ಊಟ ಮಾಡಲ್ವಾ? ನನಗೆ ಹಸಿವಿಲ್ಲ ರೀ, ನೀ ಊಟ ಮಾಡಿ. ಯಾಕೆ ಹಸಿವಿಲ್ಲ? ನಾನು ಬಡಿಸ್ಲ? ನಿನ್ನ ಕೇಳದ್ನ? ನಿಂದೆಷ್ಟು ಕೆಲಸನೋ ಅಷ್ಟು ನೋಡ್ಕೋ. ಅಯ್ಯೋ ರಾಮ, ಅವಳೇನು ಕೇಳಬಾರದು ಕೇಳಿದ್ರು ಅಂತ ಅವಳ ಮೇಲೆ ಬೀಳ್ತಾ ಇದೆಯಾ ಸತ್ಯ? ಹೋಗ್ಲಿ ಬಿಡಮ್ಮ, ಊಟ ಬೇಡ ಅಂತ ಹೇಳೋರಿಗೆ ಬಲವಂತ ಮಾಡಬಾರ್ದು. ಯಾಕೋ ಇಷ್ಟೊತ್ತು ಅಮ್ಮ? ಅದು ಫೋನ್ ಕಾಲ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಯಾವಾಗ್ಲೂ ಇದೇ ಆಯ್ತು ನಿಂದು. ಇತ್ತೀಚೆಗೆ ಶಿಸ್ತು ಅನ್ನೋದೇ ಮರ್ತು ಬಿಟ್ಟಿದ್ಯಾ ನೀನು? ಅವನ ಮೇಲೆ ಯಾಕೆ ಸುಮ್ಮನೆ ರೇಗ್ತೀಯ ಸೀತಾ? ಮೊದ್ಲೇ ಆಫೀಸ್ ಜವಾಬ್ದಾರಿ ತಗೊಂಡಿದ್ದಾನೆ, ಒಂದಲ್ಲ ಒಂದ್ ಕಾಲು ಬಂದೇ ಬರುತ್ತೆ. ನೀವು ಒಬ್ರು ಕಡಿಮೆ ಇದ್ರೆ ನೋಡಿ ನನಗೆ ಹೇಳೋದಕ್ಕೆ. ಸತ್ಯ, ಕಾರ್ತಿಗೆ ಊಟ ಬಡ್ಸು. ಬೇಕಾಗಿಲ್ಲ. ಯಾರು ನನ್ನ ಮಗನಿಗೆ ಊಟ ಬಡಿಸ್ಬೇಕಾಗಿಲ್ಲ, ನಾನೇ ಬಡಿಸ್ತೀನಿ. ಏನಮ್ಮ ಇದು ಹೊಸದಾಗಿ? ನೀವು ಬಂದು ಕೂತ್ಕೊಳ್ಳಿ, ಸತ್ಯ ಬಡಿಸ್ತಾಳೆ. ಯಾಕೋ ನಾನು ಬಡಿಸಿದ್ರೆ ಏನಾದ್ರು ಸಮಸ್ಯೆನಾ? ಹಾಗಲ್ಲಮ್ಮ, ನೀವು ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡಲಿ ಅಂತ. ಈಗ ನಿನಗೆ ಬಡಿಸ್ತಿದ್ದೀನಿ ತಾನೆ, ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ. ನಂಗೆ ಬೇಕಾದ್ರೆ ನಾನು ಬಡಿಸ್ಕೊಂಡು ಊಟ ಮಾಡ್ತೀನಿ, ಊಟ ಮಾಡಿ. ಸರಿಮ್ಮ, ನೀವೇ ಬಡಿಸಿ, ನನಗೆ ಖುಷಿನೇ. ಮಾಡು ಊಟ. ಸಾಕು ಸಾಕು, ಓ ಸೀತಮ್ಮನವರು ಮಗನಿಗೆ ಬಡಿಸೋಕೆ ಅಂತ ಕಾಯ್ತಾ ಇದ್ರು. ಹ್ಞೂ ರೀ, ಇವತ್ತು ಯಾಕೋ ನನ್ನ ಮಗನಿಗೆ ಬಡಿಸೋಣ ಅಂತ ಅನಿಸ್ತು ಅದಕ್ಕೆ. ಅಕ್ಕ ಯಾಕೋ ಕಾರ್ತಿ ಮೇಲೆ ತುಂಬಾನೇ ಪೊಸೆಸಿವ್ನೆಸ್ ತೋರಿಸ್ತಾ ಇದ್ದಾಳಲ್ಲ, ಇದ್ದಕ್ಕಿದ್ದಾಗ ಏನಾಯ್ತು ಇವಳಿಗೆ? ಸ್ವಲ್ಪ ಪಲ್ಯ ಬಡಿಸ್ಲೇನಾ? ಬೇಡಮ್ಮ ಸಾಕು. ಅಮ್ಮ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ದಿನ ಆದ್ಮೇಲೆ ನಿಮ್ ಕೈಲಿ ಊಟ ಬಡಿಸ್ಕೊಂಡು ತಿಂತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಮತ್ತೆ ಆಗಲೇ ಏನು ಬೇಡ, ಸತ್ಯನೇ ಬಡಿಸ್ಲಿ ಅಂತಿದ್ದೆ. ನೀವೇನಪ್ಪ, ಯಾವಾಗ್ಲೂ ಸತ್ಯನೇ ಬಡಿಸ್ತಾ ಇಲ್ಲಲ್ವಾ, ಅದಕ್ಕೆ ನಾನು ಕೇಳಿದೆ. ಆದ್ರೆ ಅಮ್ಮ ಬಡಿಸ್ದಾಗ ತಿನ್ನ ಖುಷಿನೇ ಬೇರೆ. ತಿಳ್ಕೊಳ್ಳಿ, ನನ್ನ ಮಗನಿಗೆ ಯಾವತ್ತಿದ್ರು ನಾನೇ ಮುಖ್ಯ. ಯಾಕೆ ಹೇಳಿ, ಇವನು ನನ್ನ ಮಗ. ಅಂತೂ ಇಂತೂ ತಾಯಿಗೆ ತಕ್ಕ ಮಗ, ಮಗನಿಗೆ ತಕ್ಕ ತಾಯಿ ಅಂತ ಎರಡು ಸಿನಿಮಾಗಳು ನೋಡಿದಾಗಾಯ್ತು. ಸುಮ್ಮನೆನಾ? ನಿಧಾನ ಊಟ ಮಾಡಪ್ಪ, ನೀವು ಅಷ್ಟೇ ನಿಧಾನ ಊಟ ಮಾಡಿ. ನಡಿಯಪ್ಪ,
ಥ್ಯಾಂಕ್ ಯು ಮಾ. ನೋಡಿದ್ಯ ಊರ್ಮಿಳ, ನನ್ನ ಮಗ ನಾನು ಊಟ ಬಡಿಸಿದ್ದಕ್ಕೆ ಎಷ್ಟು ಖುಷಿಪಟ್ಟ ಅಂತ. ಹೌದಕ್ಕ, ಕಾರ್ತಿ ತುಂಬ ಆಸೆಪಟ್ಟು ಊಟ ಮಾಡ್ದ. ಆದರೆ ನೀನ್ಯಾಕೆ ಇವತ್ತು ಒಂಥರ ಇದ್ದೆ? ಕಾರ್ತಿ ಇನ್ನೂ ಚಿಕ್ಕ ಮಗು ಏನೋ ಅನ್ನೋ ರೀತಿ ನಡ್ಕೋತಿದ್ದೆ. ಅವನು ಚಿಕ್ಕ ಮಗುನೇ ಕಣೆ, ಗಿಳಿ ಸ್ವಭಾವದವನು. ಯಾವುದೋ ಒಂದು ಹದ್ದು ಬಂದು ಅವನನ್ನು ಎತ್ಕೊಂಡು ಹೋಗಬಾರ್ದಲ್ವಾ? ಅವನನ್ನು ಜೋಪಾನವಾಗಿ ನೋಡ್ಕೋಬೇಕು. ಏನಕ್ಕ ಏನು ಹೇಳ್ತಿದ್ಯಾ ನೀನು? ಏನಿಲ್ಲ ಬಿಡೆ, ಅರ್ಥ ಆಗೋರಿಗೆ ಅರ್ಥ ಆದರೆ ಸಾಕು. ಕೆಲವರು ಅನ್ಕೊಂಡಿರ್ತಾರೆ ನಮ್ಮ ಕಾರ್ತಿಕನ್ನ ಆರಾಮಾಗಿ ಬದಲಾಯಿಸ್ಬಿಡ್ಬೋದು ಅಂತ. ಆದರೆ ಅವರಿಗೆ ಕಾರ್ತಿಕ್ ಮೊದಲು ನನ್ನ ಮಗ ಅನ್ನೋದು ನೆನಪಿದ್ರೆ ಸಾಕು. ನೀವು ಈ ಮಾತನ್ನ ನನಗೆ ಹೇಳ್ತಿದ್ದೀರಾ ಅನ್ನಿಸ್ತಿದೆ. ನೀನ್ಯಾಕೆ ನಿನ್ನ ಹೆಗಲು ಮುಟ್ಕೊಂಡು ನೋಡ್ಕೋತಾ ಇದೆಯಾ? ಅಷ್ಟಕ್ಕೂ ನಾನು ಹೇಳ್ತಿರೋದು ನಿನಗೆ ಅಂತ ನಿನಗನ್ಸಿದ್ರೆ ನಿನಗೆ ಅಂತ ಅನ್ಕೋ. ನನ್ನ ಮಗನ್ನ ನನ್ನಿಂದ ದೂರ ಮಾಡಬೇಕು ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಹುಡುಗಿ. ನನ್ನ ಮಗ ಯಾವತ್ತಿದ್ರೂ ನನ್ನವನು. ಅವನು ಯಾವತ್ತು ಬದಲಾಗಲ್ಲ, ಬದಲಾಗೋದಕ್ಕೆ ನಾನು ಬಿಡೋದು ಇಲ್ಲ. ಪಕ್ಕ ಇದ ಅಮೂಲ್ ಬೇಬಿ ಕೆಲ್ಸನೇ. ಬರ್ಲಿ ಮಾಡ. ಸತ್ಯ, ಹಾಯ್. ಏನು ಹೊಸದಾಗಿ ಹಾಯ್ ಹೇಳ್ತಿದ್ಯಾ? ನನ್ನಿಷ್ಟ ಹೇಳ್ದೆ. ಓ ಓಕೆ, ಬಾಯ್. ಬಾಯ ಯಾಕೆ? ನನ್ನಿಷ್ಟ ಹೇಳ್ತೀನಿ. ಅಮ್ಮ ತಾಯಿ ಸತ್ಯಾಂಬಿಕೆ, ಗಂಡ ಆದವನು ಹೆಂಡತಿ ಹತ್ರ ಬಂದಾಗ ಹೆಂಡತಿ ಆದವಳು ನಗ್ನಗ್ತಾ ಮಾತಾಡಬೇಕು. ಆಮೇಲೆ ಅದು ಬಿಟ್ಟು ಯಾವಾಗ್ಲೂ ರೋಸ್ಟಿಂಗ್ ಮಾಡಲ್ ಇರೋದಲ್ಲ, ಸ್ವಲ್ಪ ರೊಮ್ಯಾಂಟಿಕ್ ಆಗಿರೋದನ್ನು ಕಲಿಯೆ. ಯಾರು ಯಾರಿಗೆ ಈ ಮಾತನ್ನು ಹೇಳಿದರು ಸಂದರ್ಭ ಸಮೇತ ವಿವರಿಸ್ತೀರಾ? 5 ಅಂಕೆಯ ಪ್ರಶ್ನೆಗಳು. ಹೋಗಿ ಹೋಗಿ, ನಿನ್ಗಿದನ್ನೆಲ್ಲ ಹೇಳ್ತಾ ಇದೀನಲ್ಲ. ಅದ್ಬಿಡು, ನಾನು ನಿನ್ಗೇನೋ ತಂದಿದ್ದೀನಿ. ಏನು? ಗೆಸ್ ಮಾಡು. ಗೆಸ್ ಮಾಡ್ಬೇಕಾ? ಏನ್ ತಂದಿದ್ಯಾ? ನನ್ಗೇನೂ ಗೊತ್ತಾಗ್ತಿಲ್ಲ. ಏನು ಒಂದು ಗೆಸ್ ಮಾಡ್ ಸತ್ಯ, ಅದು ರೊಮ್ಯಾಂಟಿಕ್ ಆಗಿರೋದೆ. ರೊಮ್ಯಾಂಟಿಕ್ ಆಗಿರೋದಾ? ಯಾಕೆ ನಗ್ತಾ ಇದೆಯಾ? ಅಲ್ಲ, ರೊಮ್ಯಾಂಟಿಕ್ ಆಗಿರೋದು ಅಂತ ಹೇಳಿದ್ಯಲ್ಲ, ನಿನಗೂ ರೊಮ್ಯಾನ್ಸ್ಗೂ ಎಣ್ಣೆ ಸಿಗಕ್ಕೆ ಸಂಬಂಧ, ಅದಕ್ಕೆ ನಗು ಬಂತು. ಅದೆಲ್ಲ ಹಳೆ ಕತೆ, ಇವಾಗ ಹೊಸ ಕತೆ. ಸತ್ಯ
ತಗೋ. ಏನಿದು ನೋಡಿದ್ರೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ. ಸತ್ಯ, ಯಾಕೆ ನಗ್ತಿದ್ಯಾ? ಮಲ್ಲಿಗೆ ಹೂವು ಮೈಸೂರು ಪಾಕ್ ನಿನ್ಗೇನೆ? ಇದೇನಕ್ಕೆ? ಗಂಡ ಹೆಂಡತಿಗೆ ರೊಮ್ಯಾಂಟಿಕ್ ಆಗಿ ತಂದ್ಕೊಡೋದು ಇದನ್ನೇ ತಾನೇ? ಬಾಯಲ್ಲಿ. ಇತ್ತೀಚೆಗೆ ಯಾವ್ದಾದ್ರು ಹಳೆ ಪಿಕ್ಚರ್ಗಳನ್ನ ನೋಡ್ತಿದ್ಯಾ? ಇಲ್ಲ. ಯಾಕೆ? ಮತ್ತಿನ್ ಯಾವ ನಿನ್ಗೆ ಕಿತ್ತೋಗಿರೋ ಐಡಿಯಾ ಕೊಟ್ಟವನು? ಎಲ್ಲ ಔಟ್ಡೇಟೆಡ್ ಐಡಿಯಾಗಳೇ ನಿನ್ ತಲೆಗೆ ಬರೋದು ಅಲ್ವಾ? ನೋಡಿದ್ಯಾ, ನನ್ ಪ್ರೀತಿಯಿಂದ ಏನಾದ್ರು ತಂದ್ಕೊಟ್ರೆ ಹೇಗ್ ಆಡ್ಕೊಂಡು ಹೋಗ್ತೀಯ ನೀನು? ಅಮೂಲ್ ಬೇಬಿ, ಇದೆಲ್ಲ ನನ್ ಸ್ಟೈಲಿಗ್ ಸೂಟ್ ಆಗಲ್ಲ. ನನ್ ಹತ್ರ ಇದೆಲ್ಲ ವರ್ಕು ಆಗಲ್ಲ. ಅಷ್ಟಕ್ಕೂ ನನ್ ಹೂನ ಎಲ್ಲಿಗ್ ಮುಡ್ಕೊಳ್ಳಿ? ಅದು ಕರೆಕ್ಟ್. ಬೇಕಾದ್ರೆ ಉದ್ದ ಜಡೆ ಬಿಡ್ತೀನಿ ಬಿಡು, ಆಗ ದಿನಾ ಮಲ್ಗೆ ಹೂ ತಂದ್ಕೊಡುವಂತೆ. ಅಯ್ಯಯ್ಯೋ, ಬೇಡ ಬೇಡ. ನೀನ್ ಹೇಗಿದ್ಯೋ ಹಂಗೆ ಇರು. ನೀನ್ ಹೀಗಿದ್ರೆ ಚಂದ, ನೀನೊಂಥರ ಡಿಫ್ರೆಂಟ್. ಕೇಡಿ ಬೇಬಿ. ಅಷ್ಟು ಗೊತ್ತಿದ್ಮೇಲೂ ನಾನ್ ಬಿಂದಾಸಾಗಿ ಬೆಳೆದವಳು ಅಮಲ್ ಬೇಬಿ. ಹೋಗಿ ಹೋಗಿ ಮಲ್ಗೆ ಹೂವ ಮೈಸೂರು ಪಾಕ್ ತಂದಿದ್ಯಲ್ಲ, ಏನ್ ಹೇಳ್ಬೇಕ್ ನಿನಗೆ? ಲೋ ಬಾಮಿ, ಸತ್ಯ ಇಂಪ್ರೆಸ್ ಆಗ್ತಾಳೆ ಅಂದ್ಯಲ್ಲೋ. ಇಲ್ಲಿ ನೋಡಿದ್ರೆ ಮಕ್ಕ ತುಂಬಾ ಒಗಿತಾ ಇದ್ದಾಳೆ. ಸಿಗು ನನ್ ಮಗನೇ ಕೈಗೆ, ನಿನ್ಗಿದೆ ಹಬ್ಬ. ನನ್ಗೆ ಅವಾಗ್ಲೇ ಡೌಟ್ ಬಂದಿತ್ತು, ನೀನ್ ಓವರ್ ಬಿಲ್ಡ್ ಅಪ್ ಕೊಟ್ಟು ಸತ್ಯನ್ ಮುಂದೆ ನನ್ನ ಜೋಕರ್ ಮಾಡ್ಬಿಟ್ಟಿಯಲ್ಲೋ. ಅಮೂಲ್ ಬೇಬಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ನಿನ್ಗೆ ಕೊಬ್ಬು ಎಷ್ಟು ಜಾಸ್ತಿ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಕೊಬ್ಬರಾಣಿ ನೀನು. ಏನೋ ಪಾಪ ಅಂತ ನಾನು ಅಷ್ಟೊಂದೆಲ್ಲ ತಲೆ ಉಪಯೋಗಿಸಿ ಇದನ್ ತಂದ್ರೆ? ಇದನ್ ತರೋದಕ್ಕೆ ತಲೆ ಎಲ್ಲ ಓಡಿಸಿದ್ಯಾ ನೀನು? ನೋಡು ಸತ್ಯ, ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಲ್ಲಿಗೆ ಹೂವು ಮೈಸೂರು ಪಾಕ್ ತಂದ್ರೆ ನನ್ನೇ ಗೊತ್ತೋಗ್ತೀಯ ನೀನು? ಅಮೂಲ್ ಬೇಬಿ, ಸ್ವಲ್ಪ ಮಾಡಿದ್ಲು. ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ಬಾಯ್ ಅಮ್ಮ. ಬಾಯ್ ಸತ್ಯ. ಹೇ ಹುಡುಗಿ, ನಾನು ಬಂದು ಕುಂಕುಮ ಇಡ್ತೀನಿ ಅಂತ ಹೇಳಿದ್ದೆ ತಾನೆ, ಅಷ್ಟರೊಳಗೆ ನೀನು ಕುಂಕುಮ ಇಡೋ ಅಗತ್ಯ ಏನಿತ್ತು? ಯಾಕತ್ತೆ, ನಾನು ಇಡಬಾರ್ದಿತ್ತ? ನನ್ನ ಮತ್ತೆ ನನ್ನ ಮಗನ ಮಧ್ಯೆ ಬರೋದಕ್ಕೆ ನೀನು ಯಾರು? ನೋಡು ಹುಡುಗಿ, ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ಚೆನ್ನಾಗಿರಲ್ಲ. ಅಲ್ಲ ಅತ್ತೆ, ಕುಂಕುಮ ಇಡೋದ್ ತಾನೇ ಮುಖ್ಯ, ನೀವಿಟ್ರೇನು ನಾನಿಟ್ರೇನು?
ಅದಕ್ಕೆ ಒಳ್ಳೆ ಮನಸ್ಸಿರಬೇಕು. ಅದು ನಿನ್ನ ಹತ್ರ ಇಲ್ಲ. ಇಷ್ಟಕ್ಕೂ ನೀನ್ಯಾಕೆ ನನ್ನನ್ನು ಅತ್ತೆ ಅತ್ತೆ ಅಂತ ಕರಿತಾ ಇದೀಯಾ? ಮೊದಲು ಹೇಗೆ ಕರಿತಿದೆಯೋ ಹಾಗೆ ಕರೆದ್ರೆ ಸಾಕು. ನೀನು ಕರೀದೇ ಹೋದ್ರೂ ನನಗೇನು ನಷ್ಟ ಇಲ್ಲ. ಅದು ಹೇಗಾಗತ್ತೆ ಅತ್ತೆ? ಗಂಡನಮ್ಮ ಅತ್ತೆನೇ ಅಲ್ವಾ ಅತ್ತೆ? ನೋಡು ಹುಡುಗಿ, ಇಂಥ ಕಪಿಚೇಷ್ಟೆ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಅಯ್ಯೋ, ಯಾಕತ್ತೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಕೂಲ್. ನನಗೆ ಗೊತ್ತು ನೀವು ಯಾಕೆ ನನ್ನ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತಿರ್ತೀರಾ ಅಂತ. ಯಾಕೆ? ನಿಮಗೆ ಭಯ. ಎಲ್ಲಿ ನೀವು ನಿಮ್ಮ ಮಗನ ಥರ ನನ್ನನ್ನು ಇಷ್ಟಪಟ್ಬಿಡ್ತೀರೋ ಅಂತ ಅಲ್ವಾ ಅತ್ತೆ? ನನ್ನ ಮಗ ನಿನ್ನನ್ನು ಒಪ್ಕೊಂಡ ತಕ್ಷಣ ನಿನ್ನನ್ನು ಸೊಸೆ ಆದೆ ಅಂತ ಅನ್ಕೋಬೇಡ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆ ಭ್ರಮೇನೂ ಇಟ್ಕೋಬೇಡ. ನನಗೆ ನಂಬಿಕೆ ಇದೆ ಅತ್ತೆ. ಅದೇ ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ಶುದ್ಧ ಮನಸ್ಸಿಂದ ಏನಾದರೂ ಅಂದ್ಕೊಂಡ್ರೆ ಅದು ಆಗೇ ಆಗತ್ತೆ ಅಂತ. ನಾನು ಕಾರ್ತಿಕ್ನ ಮದುವೆ ಆದಾಗಿಂದ ಅಂದ್ಕೋತಾ ಇರೋದು ಮತ್ತು ದೇವ್ರ ಹತ್ರ ಬೇಡ್ಕೋತಾ ಇರೋದು ಒಂದೇ ಅತ್ತೆ, ನೀವು ನನ್ನನ್ನು ಸೊಸೆ ಅಂತ ಒಪ್ಕೋಬೇಕು ಅಂತ.